ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ, ನೋಡೋಣ. ಕಾಂಗ್ರೆಸ್ ಅಧಿವೇಶನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಕನ್ನಡ ಭಾಷಣ ಮಾಡಿದ್ದಾರೆ. ಚಾಯ್ವಾಲಾ ಚಾಯ್ವಾಲಾ ಅಂತ ಹೇಳಿದ್ದು ಸಾಕು. ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ರೀತಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿದ್ದಾರೆ. ವೀಕ್ಷಕರೇ, ನಾನು ಕೂಡ ಒಬ್ಬ ರೈತನ ಮಗ, ಅದನ್ನ ಪದೇ ಪದೇ ಹೇಳುವಂತಹ ಅವಶ್ಯಕತೆ ನನಗಿಲ್ಲ ಅಂತ ಪ್ರಧಾನಿ ಮೋದಿ ಅವರಿಗೆ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾನು ತಿನ್ನುವುದಿಲ್ಲ, ತಿನ್ನೋರ್ಗೂ ಕೊಡೋದಿಲ್ಲ ಅಂತ ಹೇಳಿದ್ರು. ಆದ್ರೆ ತಮ್ಮ ಸ್ನೇಹಿತರನ್ನ ತಿನ್ನಲು ಬಿದ್ದಾರೆ, ಅಂದ್ರೆ ಭ್ರಷ್ಟಾಚಾರದಲ್ಲಿ ತಮ್ಮ ಅವರ ಸ್ನೇಹಿತರು ತೊಡಗಿಕೊಂಡಿದ್ದಾರೆ ಅನ್ನುವಂತಹ ಮಾತನ್ನ ಮಲ್ಲಿಕಾರ್ಜುನ್ ಖರ್ಗೆ ಅಧಿವೇಶನದಲ್ಲಿ ಹೇಳಿದ್ದಾರೆ.